ಬಹುಶಃ ನಾವು ಇಷ್ಟರ ತನಕ ಬಂಟರ ಸಂಘದಲ್ಲಿ ನಡೆಸಿದಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಈ ವರ್ಷ ಜೊತೆ ಜೊತೆಯಾಗಿ ಇಟ್ಟಿದ್ದೇವೆ. ಮಹಿಳಾ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಎನ್ನುವಂತಹ ಕಾರ್ಯಕ್ರಮವನ್ನು ನಾಡಿದ್ದು 12ನೇ ತಾರೀಕು 9 ಗಂಟೆಯಿಂದ ಸುಮಾರು 2 ಗಂಟೆಯ ತನಕ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದೇವೆ. ಪ್ರಥಮ ಬಾರಿಗೆ ಮಹಿಳಾ ಸಂಘ ಮತ್ತು ಬಂಟರ ಸಂಘ ಕಾರ್ಯಕ್ರಮವನ್ನು ಜೋಡಣೆಯನ್ನು ಮಾಡಿಕೊಂಡು ಮಹಿಳಾ ದಿನಾಚರಣೆ ನಿನ್ನೆಯ ದಿವಸ ಆಗಬೇಕಿತ್ತು. ಆದರೆ ನಾವು ಆದಿತ್ಯವಾರದ ದಿವಸವನ್ನು ಕ್ರೋಢೀಕರಿಸಿಕೊಂಡು ಈ ಆದಿತ್ಯವಾರ ದಿವಸ ಮಹಿಳಾ ದಿನಾಚರಣೆಯನ್ನು ಬಂಟರ ಸಂಘದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಲತಾ ಪಿ ಶೆಟ್ಟಿಯವರು ಉದ್ಘಾಟನೆಯನ್ನು ನಡೆಸಲಿಕ್ಕಿದ್ದಾರೆ. ಹಾಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸವಿತಾ ಭಂಡಾರಿ, ಹಾಗೆ ಆಶಯ ಮಾತನ್ನ ಶ್ರೀಮತಿ ಮಲ್ಲಿಕಾ ಅಜಿತ್ ಶೆಟ್ಟಿಯವರು, ಹಾಗೆ ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾ ಪ್ರಸಾದ್ರವರು, ರಮಾಕಾಂತಿ, ಹಾಗೆ ನಮ್ಮಿಂದ ವಿಶೇಷವಾಗಿ ಮಹಿಳೆಯರಿಂದ ಸನ್ಮಾನವನ್ನು ಪಡೆಯಲಿಕ್ಕಿದ್ದಾರೆ ಆಶಾ ಶಂಕರ್ ಭಂಡಾರಿ ಡಿಂಬರಿ, ಹಾಗೆ ಅನಿತಾ ದೀಪಕ್ ಶೆಟ್ಟಿ, ರಾಧಾ ಬೀರಯ್ಯವರು, ಅನಿಲ ದೀಪಕ್ ಶೆಟ್ಟಿ ಮತ್ತು ರಾಧಾ ಭಂಡಾರಿ, ರಾಧಾ ಪಿ ರೈ ಅವರು ಸನ್ಮಾನವನ್ನು ಪಡೆಯಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ 11:30 ಒಳಗಡೆ ಮುಗಿದು ಮಹಿಳಾ ಕಾರ್ಯಕ್ರಮ ಅಲ್ಲಿಗೆ ಕೊನೆಗೊಳ್ಳುತ್ತದೆ. ಮತ್ತು 11:30 ಸಾಧಕರಿಗೆ ಸನ್ಮಾನ, ಬಹುಶಃ ಇದು ಈ ಮೊದಲೇ ಆಗಬೇಕಿತ್ತು. ಆದರೆ ನಮ್ಮಲ್ಲಿ ಒಬ್ಬೊಬ್ಬರೇ ಒಂದೊಂದು ಸಾಧನೆಯನ್ನು ಮಾಡ್ತಾ ಬರುವಂಥ ಸಂದರ್ಭದಲ್ಲಿ ಇನ್ನಷ್ಟು ಮಂದಿ ಬರಲಿ ಎನ್ನುವಂಥ ದೃಷ್ಟಿಯಿಂದ ಕಡೆ ಭಾಗಕ್ಕೆ ನಾವು ಇಟ್ಟಿದ್ದೇವೆ. ಬಹುಶಃ ಈ ಒಂದು ಕಾರ್ಯಕ್ರಮ ನಮಗೆ ಹಮ್ಮಿಕೊಳ್ಳುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಸಾಧಕರಿಗೆ 5 ಜನರಿಗೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪಂಚಮಂ ಕಾರ್ಯಸಿದ್ಧಿ ಎನ್ನುವಂತಹ ವಿಚಾರದ ಎಡೆಗೆ ಹೋಗುವಂತಹ ಕಾರ್ಯಕ್ರಮ ಆಗಿದೆ. ಬಹುಶಃ ನಾವು ಇಟ್ಟಂತಹ ಸಂದರ್ಭದಲ್ಲಿ ನಮ್ಮ ಚಂಡಿಲ ತಿಮ್ಮಪ್ಪ ಶೆಟ್ಟರ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವು ದೊರಕಿದೆ. ಇದು ವಿಶೇಷ ಕಾರ್ಯಕ್ರಮವಾಗಿಯೂ ಮೂಡ್ತದೆ ಎನ್ನುವಂಥದ್ದನ್ನು ನಾವು ಮನಗಂಡಿದ್ದೇವೆ. ಹಾಗೆ ಹಿರಿಯರಾದ ಸದಾಶಿವರೈ ದಂಬೆಕಾಣ, ಸಹಕಾರ ರತ್ನ ಪ್ರಶಸ್ತಿ ವಿಜೇತರು, ಅವರನ್ನು ಸನ್ಮಾನಿಸಲಿದ್ದೇವೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ರವಿ ಶೆಟ್ಟಿ ಮೂಡಂಬೈಲವರು, ಅವರೊಟ್ಟಿಗೆ ಜೊತೆ ಜೊತೆಯಾಗಿ ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂತಹ ಜಯರಾಮ್ ರೈ ಮಿತ್ರಂಪಾಡಿ ಮತ್ತು ಹೊಸಮನೆ ಗಂಗಾಧರ್ ಶೆಟ್ಟಿಯವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರು, ಹಿರಿಯರು, ಮಾರ್ಗದರ್ಶಕರಾಗಿರತಕ್ಕಂತಹ ಚಂದ್ರಹರ್ಷ್ ಡಿ ಶೆಟ್ಟಿಯವರು ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಸನ್ಮಾನಿಸುವವರು ಐಕಲ ಹರೀಶ್ ಶೆಟ್ಟರವರು. ಬಹುಶಃ ಇಡೀ ಸಮಾಜಕ್ಕೆ, ಬಂಟ ಸಮಾಜವನ್ನು ಒಟ್ಟುಗೂಡಿಸಿಕೊಂಡು ಇಡೀ ಸಮಾಜದ ಬಡ ಬಗ್ಗರಿಗೆ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿಕೊಂಡು ನಮ್ಮದೇ ಆದ ಬಂಟರ ಸಂಘಕ್ಕೆ ಒಂದು ನಿಗಮವನ್ನು ರಚಿಸಬೇಕು ಎನ್ನುವಂತಹ ಹೋರಾಟವನ್ನು ನಡೆಸಿಕೊಂಡು ಬರ್ತಿರ್ತಕ್ಕಂಥ ಐಕಲ ಹರೀಶ್ ಶೆಟ್ಟರವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸನ್ಮಾನಿಸಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಆತಿಥ್ಯವನ್ನು ನೂತನವಾಗಿ ಬಂಟರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂತಹ ಹೆಮ್ಮಾ ಶೆಟ್ಟಿಯವರು, ಹಾಗೆ ಸಂಚಾಲಕರಾದಂತಹ ದಯಾನಂದ ರೈ ಅವರು, ನಿಕಟಪೂರ್ವ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ರೈ ಅವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿದ್ದಾರೆ. ಹಿರಿಯರಾದ ಚಿಕ್ಕಪ್ಪ ನಾಯ್ಕರವರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಲಿಕ್ಕಿದ್ದಾರೆ. ಹಾಗೆ ಸುಮಾರು ನಾವು 1,000 ಜನರ ಒಂದು ಬರುವಿಕೆಯಲ್ಲಿ ನಾವಿದ್ದೇವೆ. ವಿಶೇಷವಾಗಿ ಮದುವೆ ಇನ್ನಿತರ ಕಾರ್ಯಕ್ರಮ ಇದ್ದರೂ ಎಲ್ಲ ಇಡೀ ತಾಲೂಕಿನಾದ್ಯಂತ ಪ್ರವಾಸವನ್ನು ಮಾಡಿ ಎಲ್ಲ ಸದಸ್ಯರಿಗೆ ಆಮಂತ್ರಣವನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ವಿಶೇಷವಾದಂತಹ ಕಾರ್ಯಕ್ರಮ, ಪುತ್ರನಾದ್ಯಂತ ಪ್ರಚಾರ ಆಗಬೇಕು. ವಿಶೇಷವಾಗಿ ನಮ್ಮ ಬಂಟರ ಸಂಘಕ್ಕೆ ಸಹಕಾರ ಕೊಟ್ಟವರು ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಬಹಳ ದೊಡ್ಡದಾಗಿ ಪ್ರಕಟ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು. ನಾವು ಸಮಾಜದಲ್ಲಿ, ನಮ್ಮ ಬಂಟರ ಸಮಾಜದಲ್ಲಿ ಪ್ರಶಸ್ತಿಗಳನ್ನು ಪಡೆದವರನ್ನು ಮತ್ತು ರಾಜಕೀಯವಾಗಿ ಮುಂದೆ ಬಂದಂಥವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಬರಬೇಕು ಎನ್ನುವಂತಹ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ನೀವೆಲ್ಲರೂ ಪೂರ್ಣ ಸಹಕಾರವನ್ನು ಕೊಟ್ಟು ನಮ್ಮನ್ನು ಹರಸಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತಾ ಅದೇ ದಿನ ನೀವು ಕೂಡ ನಮ್ಮೊಂದಿಗೆ ಇರಬೇಕು, ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಾವೆಲ್ಲರಿಗೂ ತಮ್ಮೆಲ್ಲರಿಗೂ ಆಮಂತ್ರಣವನ್ನು ನೀಡುತ್ತಾ ಏನಾದರೂ ಪ್ರಶ್ನೆ ಅದೇ ಒಂದು ರೀತಿ ಸುಮಾರು 9:30 ಗಂಟೆಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ
ಮಧ್ಯಾಹ್ನದ ಹೊತ್ತಿಗೆ ಸುಮಾರು ಒಂದು ಗಂಟೆಗೆ ಎಲ್ರಿಗೂ ಭೂರಿ ಭೋಜನದ ವ್ಯವಸ್ಥೆಯನ್ನ ಮಾಡುವಂತಹ ವೆಜ್ ಮತ್ತು ನಾನ್ ವೆಜ್ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇದರಲ್ಲೂ ತಾವುಗಳು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಹಕ್ಕೊತ್ತೆ ನಾವು ಮನವಿಯನ್ನ ಶಾಸಕರಿಗೆ ಕೊಟ್ಟಿದ್ದೇವೆ, ನಮಗೆ ನಿಗಮ ಆಗ್ಬೇಕಂತೇಳಿ. ಮತ್ತೆ ನಮ್ದು ಚುನಾವಣೆಗೆ ನಿಲ್ಲುವಂತಹ ಸ್ಪರ್ಧೆ ನಮ್ಮಲ್ಲಿ ಇಲ್ಲ, ನಾವು ಆ ನಿಗಮ ಆಗ್ಬೇಕು. ನಮಗೆ ನಾವಂದ್ರೆ ಬೇಡುವವರು ಬಂಟ್ರು ಅಂದ್ರೆ ಸ್ವಲ್ಪ ಕೈ ಚಾಚುವವರಲ್ಲ, ಕೈ ಚಾಚಲಿಕ್ಕೆ ಯಾರು ಹೋಗುವುದಿಲ್ಲ. ನಾವು ಶಾಸಕರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಒಂದು ನಿಗಮ ಆದರೆ ಒಂದು ಮಗು ಹತ್ತರೆ ತಾಯಿ ಅವರು ಮಗುವಿಗೆ ಹಾಲನ್ನು ಕೊಡ್ತಾರೆ. ಹಾಗೆ ನಾವು ಕೂಗುವಂಥ ಸಂದರ್ಭದಲ್ಲಿ ಒಂದು ನಿಗಮ ಇದ್ದರೆ ನಮಗೊಂದು ಬಲ ಬರ್ತದೆ ಎನ್ನುವಂಥ ದೃಷ್ಟಿಯಿಂದ ನಾವು ಹಕ್ಕೊತ್ತಾಯ ಮಾಡಲಿಕ್ಕೂ ತಯಾರಿದ್ದೇವೆ. ಆದರೆ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ವ್ಯವಸ್ಥೆಯಲ್ಲಿ ಅವರು ಹೇಳಿರ್ಬೋದು, ನಾವು ಅದನ್ನು ಮಾಡೋದಿಲ್ಲ. ಪುತ್ತೂರಿನಲ್ಲಿ ನಾವು ಮಾಡೋದಿಲ್ಲ, ನಮ್ಮಲ್ಲಿ ಸ್ಪರ್ಧಿಗಳು ಯಾರಿಲ್ಲ. ಅಲ್ಲ, ಇನ್ನೊಮ್ಮೆ ನಾವು ಇಲೆಕ್ಷನ್ ಎಲ್ಲ ಕಡ್ದ ಮೇಲೆ ಸೇರುವುದಂತ ನಿರ್ಣಯ ಮಾಡಿದ್ದೇವೆ. ಯಾವ ಹೌದು ಪುತ್ತೂರಲ್ಲ, ಪುತ್ತೂರಲ್ಲ ಜಿಲ್ಲಾ ಮಟ್ಟದಲ್ಲಿ ಚುನಾವಣೆ ನಂತರ ಈಗೊಮ್ಮೆ ಮಾಡ್ಲಿಕ್ಕೆ ಇರ್ಬೋದು, ಅದು ಗೊತ್ತಿಲ್ಲ. ಅದು ಜಾಗತಿಕ ಬಂಧ ಸಂಘದ ಅಧ್ಯಕ್ಷರಿಗೆ ಹೊರಟಿದ್ದಾರೆ, ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾಡ್ದು ಅವರು ನಮ್ಮ ತನ್ನ ಭಾಷಣದಲ್ಲಿ ಹೇಳ್ಬೋದು. ಅಲ್ಲ, ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಆಗ್ಲಿಕ್ಕೆ ಉಂಟಂತ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾವಾಗಂತ ಗೊತ್ತಿಲ್ಲ. 130 ಬಂಧ ಸಂಘದ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಕಡೆ ಹೋಗುವುದು ಎನ್ನುವಂತ ಮಾತನ್ನ ಮಾಡಿದ್ದಾರೆ. ಮೊನ್ನೆ ಸುಮಾರು 26 ಬಂಧ ಸಂಘದ ಅಧ್ಯಕ್ಷರಲ್ಲಿ ನಾನು ಹೋಗಿದ್ದೇನೆ ಅದಕ್ಕೆ, ಜಾಗತಿಕ ಬಂಧ ಸಂಘದ ಕಾರ್ಯಕ್ರಮಕ್ಕೆ. ಅಂದ್ರೆ ಒತ್ತಾಯ ಮಾಡಿದಂತಹ ಸಂಘಟನೆಗಳಿಗೆ ನಿಗಮವನ್ನು ಕೊಟ್ಟಿದ್ದಾರೆ. ನಾವು ಇಷ್ಟರವರೆಗೆ ನಾವು ನಮ್ಮ ಸಮಾಜ ಯಾವುದೇ ಇದಕ್ಕೆ ಯಾವುದೇ ರಾಜಕೀಯ ಪಕ್ಷಕ್ಕೆ ವಿರೋಧ ಅಲ್ಲ, ಆದ್ರೆ ನಮ್ಮ ಸಮಾಜಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೋಸ್ಕರ ಮತ್ತೆ ನಮ್ಮ ಶೇಕಡ 30 ಜನ ಮಾತ್ರ ನಮ್ಮಲ್ಲಿ ಪ್ರಬಲ ಇದ್ದಾರೆ, 70 ಜನ ನಮ್ಮಲ್ಲಿ ದುರ್ಬಲ. ಹಳ್ಳಿ ಕಡೆ ಹೋದ್ರೆ ಬಹಳ ಕಷ್ಟ ವ್ಯವಸ್ಥೆಗಳು ತುಂಬಾ ಈಗ ಮನೆ ಇದೆ. ನಾವೀಗ ಜಾಗತಿಕ ಬಂಧನ ಅಂತ ತುಂಬಾ ಮನೆಯನ್ನು ಕೊಟ್ಟಿದ್ದೇವೆ ಪುತ್ತೂರು ತಾಲೂಕಿನಲ್ಲಿ. ಒಂದು ಹೊತ್ತಿಗೆ ಊಟ ಇಲ್ಲದವರು ನಮ್ಮ ಬಂಟ ಸಮಾಜದಲ್ಲಿ ಇದ್ದಾರೆ. ಅಂಥವರಿಗೋಸ್ಕರ ಜಿಲ್ಲಾ ಮತ್ತು ಜಾಗತಿಕ ಬಂಧ ಸಂಘ ಏನು ಹೇಳ್ತದೆ ಅದರ ಮೂಲಕ ನಾವು ಹೋಗಬೇಕಷ್ಟೇ ಹೊರತು ನಮಗೆ ಇಲ್ಲಿಂದ ಪುತ್ತೂರಿನ ಅವರ ಒತ್ತಾಸೆ ಇದ್ರು ನಾವು ತಾಲೂಕಿನ ಸಮಿತಿಯನ್ನು ಸೇರಿಸಿಕೊಂಡು ಅದರಲ್ಲಿ ಬೇರೆ ಬೇರೆ ವಿಚಾರಗಳಿರ್ಬೋದು. ತಾಲೂಕಿನವರನ್ನು ಸೇರಿಸಿಕೊಂಡೇ ಮಾಡಬೇಕಾಗ್ತದೆ. ಮತ್ತೆ ನಾವೀಗ ಸಮಾಜದಲ್ಲಿ ಕಡುಬಡವರಿಗೆ, ಮದುವೆ ಆಗುವಂತಹವರಿಗೆ, ಸಾಮಾಜಿಕವಾಗಿ ದುರ್ಬಲರಿದ್ದವರಿಗೆ ತಿಂಗಳು ತಿಂಗಳು ನಾವು ಚೆಕ್ ಕೊಡ್ತೇವೆ. ಅದನ್ನು ನಾವು ಮಾಧ್ಯಮದ ಮೂಲಕ ಪ್ರಕಟಣೆ ಮಾಡ್ತಾ ಇಲ್ಲ. ಬಹುಶಃ ಒಂದು ತಿಂಗಳಲ್ಲಿ ಒಂದು 30 ಜನರಿಗೆ, 25-30 ಜನರಿಗೆ ಈಗ ಆರ್ಥಿಕ ಸಹಾಯವನ್ನು ನೀಡ್ತಾ ಇದ್ದೇವೆ. ಅದು ಪತ್ರಿಕೆಯ ಮೂಲಕ ಹೋಗಬಾರ್ದು, ಕಡುಬಡವರನ್ನು ಗುರುಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಸಮಾಜ ಕಾರ್ಯ ವಿಭಾಗದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಮದುವೆಗೆ ಮನೆಗೆ ಸುಮಾರು ಕರಿಮಣಿಗಳನ್ನು ಬ್ಯಾಂಗ್ಳೂರಿಂದ ತರಿಸಿಕೊಟ್ಟಿದ್ದೇವೆ. ಮಹಿಳಾ ಬಂಧ ಸಂಘದವರು ಕರಿಮಣಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಅಲ್ಲಲ್ಲಿ ಮನೆಗಳನ್ನು ರಿಪೇರಿ ಮಾಡುವಂಥ ವ್ಯವಸ್ಥೆಗಳಿರ್ಬೋದು, ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಇರ್ಬೋದು. ಕುರಿಯದಲ್ಲಿ ಒಂದು ಮನೆಯನ್ನು ಬಂಟರ ಸಂಘದ ಗ್ರಾಮ ಸಮಿತಿಯವರು ಸೇರಿಸಿಕೊಂಡು, ತಾಲೂಕು ಸಮಿತಿ ಮಹಿಳಾ ಬಂಧ ಸಂಘ 100,00,000 ರೂಪಾಯಿಗಳನ್ನು ಕೊಟ್ಟಿದೆ. ಹೀಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಗ್ರಾಮ ಸಮಿತಿ 130 ಅಲ್ಲಿ ಕಲೆಕ್ಷನ್ ಮಾಡಿದ್ದಾರೆ. ಅಂದರೆ ನಾವು ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸ್ತಾ ಇಲ್ಲ. ಅಂದರೆ ಅವರು ಕಡುಬಡವರು ಎನ್ನುವಂಥದ್ದು ಬರಬಾರ್ದು. ಸುಮಾರು 10-12 ಕರಿಮಣಿಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಯಾವುದೇ ಒಂದು ರೀತಿಯಿಂದ ಫೋಟೋ ತೆಗೆದು ಪತ್ರಿಕೆಯಲ್ಲಿ ಪ್ರಕಟಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಸಾಮಾಜಿಕವಾಗಿ ಪುತ್ತೂರು ತಾಲೂಕು ಹೌದು, ಈಗ ಐಕಲ ಹರೀಶ್ ಶೆಟ್ಟರು ಜಾಗತಿಕ ಬಂಧ ಸಂಘದಿಂದ ಯಾವ ರೀತಿ ಸಹಕಾರವನ್ನು ಕೊಡ್ತಾರೆ ಅದೇ ರೀತಿ ನಾವು ತಾಲೂಕು ಬಂಧ ಸಂಘದಿಂದ ಕೊಡ್ತಾ ಇದ್ದೇವೆ. ಆ ಮನೆಯವರಿಗೆ ಮಾತ್ರ ಗೊತ್ತಿರ್ಬೋದು. ತಾಲೂಕು ಸಮಿತಿಗೆ ನಾವು ತಿಂಗಳಲ್ಲಿ ಮಂಡನೆಯನ್ನು ಮಾಡ್ತೇವೆ, ಇಷ್ಟು ಕೊಟ್ಟಿದ್ದೇವೆ ಇಂಥ ಜನರಿಗೆ ಅಂತ ಹೇಳ್ತಾ ಇದ್ದೇವೆ. ಅದು ವರ್ಷದಲ್ಲಿ ಒಮ್ಮೆ ಕೊಡ್ತೇವೆ, ಮಾಹಿತಿ ಕೊಡ್ತೇವೆ, ಮಹಾಸಭೆಗೆ ಮುಂಚೆ ಪತ್ರಿಕೆ ಘೋಷಣೆ ಮಾಡಿ ಕೊಡ್ತೇವೆ. ಯಾರಿಗೆ ಅಂತ ಹೇಳೋದಿಲ್ಲ. ಟೋಟಲ್ ಇಷ್ಟು ಬಿ ಪಿ ಎಲ್ ಕುಟುಂಬದ ಪ್ರತಿ ಮದುವೆ ಕೂಡ ಸಹಾಯಧನವನ್ನು ಕೊಡ್ತೇವೆ. ಬಿ ಪಿ ಎಲ್ ಕುಟುಂಬದವರಿಗೆ ಪ್ರತಿ ಮದುವೆಗೆ ಅರ್ಜಿ ಬಂದವರಿಗೆ ಪುತ್ತೂರು ತಾಲೂಕಿನವರಿಗೆ ಕೊಡ್ತೇವೆ. ಕೆಲವು ಬಂಟ್ವಾಳ ಮತ್ತು ಸುಳ್ಯದವರು ಬರ್ತಾರೆ, ಅದನ್ನು ನಮಗೆ ಕಡೆಗಣಿಸಬೇಕಾಗ್ತದೆ ಮತ್ತೆ ಸಮಸ್ಯೆಗಳಾಗ್ತದೆ.